ನಾವು ಕ್ಲಿನಿಕ್ನ ಮಾರಿದಾಗೋಯ್ತು ರೀ, ಹೊತ್ತಾಯ್ತು, ನಡೀರಿ ಮಲ್ಕೊಳ್ಳೋಣ. ಅದು ಸದ್ಯಕ್ಕೆ ನಿಮ್ಗೆ ಹೇಳೋದು ಬೇಡ ಅಂತಾನೆ ಇದ್ದೆ. ಅಷ್ಟರಲ್ಲಿ ವಿದ್ಯಾಗೆಲ್ಲ ಗೊತ್ತಾಯ್ತಪ್ಪ, ನೀವು ಕ್ಲಿನಿಕ್ ಮಾಡೋದು ಬೇಡ ಅಂತ ಹಠ ಹಿಡಿದ್ರಿ. ಅದಕ್ಕೆ ನಿಮ್ಗೆ ಹೇಳ್ದೇ ಈ ಕೆಲಸ ಮಾಡ್ಬಿಟ್ರಿ ಅಪ್ಪ. ಹೌದು ಮಾವ, ನಮಗೆ ಹಣದ ಅವಶ್ಯಕತೆ ತುಂಬಾ ಇತ್ತು, ಅದರಿಂದ ಪಾರಾಗೋದಕ್ಕೋಸ್ಕರ ನಾವು ಕ್ಲಿನಿಕ್ ಮಾರಲೇಬೇಕಾಯ್ತು. ತಾತ, ನೀನೇನೋ ಯೋಚನೆ ಮಾಡಬೇಡ ತಾತ, ಇನ್ನೂ ಕಾಲ ಮಿಂಚಿಲ್ಲ, ಹೇಗಾದ್ರೂ ಮಾಡಿ ಇದಕ್ಕೊಂದು ದಾರಿ ಹುಡುಕ್ತೀನಿ. ಏನಾದ್ರೂ ಮಾಡಿ ಆಸ್ಪತ್ರೆನ ವಾಪಸ್ ಪಡ್ಕೊಳ್ಳೋಣ ತಾತ, ಅದನ್ನ ವೈಭವದಿಂದ ನಡ್ಸ್ಕೊಂಡು ಹೋಗಾಗೆ ನಾನು ಮಾಡ್ತೀನಿ ತಾತ. ಮನೇಲಿ ಒಂದು ರೂಪಾಯಿ ಅಷ್ಟು ಕೆಲಸ ಆಗಲಿಲ್ಲ, ಸಂಬಂಧಿಕರು ಬರೋ ಟೈಮ್ ಬೇರೆ ಆಗೋಯ್ತು, ಯಾರಿಗೂ ಜವಾಬ್ದಾರಿನೇ ಇಲ್ಲ, ಎಲ್ಲ ಎಲ್ಲಿ ಹೋಗಿದ್ದಾರೆ ಅಂತ. ರೀ,